ರೇಣುಕಾಚಾರ್ಯ ಜೊತೆಗೆ ಸೆಲ್ಫಿಗೆ ಮುಗಿಬಿದ್ದ ವಿದ್ಯಾರ್ಥಿನಿಯರು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಘಟನೆ ಕಾಲೇಜಿನ ಸಾಂಸ್ಕೃತಿಕ ಘಟನೆ ಕಾರ್ಯಕ್ರಮಕ್ಕೆ ತೆರಳಿದ ರೇಣುಕಾಚಾರ್ಯ ರೇಣುಕಾಚಾರ್ಯ ಸಿಎಂ ರಾಜಕೀಯ ಕಾರ್ಯದರ್ಶಿ ಹಾಗೂ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಶಾಸಕ ವಿದ್ಯಾರ್ಥಿನಿಯರೊಂದಿಗೆ ಸೆಲ್ಫಿಗೆ ಪೋಸ್ ನೀಡಿದ ರೇಣುಕಾಚಾರ್ಯ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ ವಿದ್ಯಾರ್ಥಿನಿಯರು ಭೂಮಿಕಾ ಸಜಾಗ್ಲಾ ಸರ್ಕಾರ ಮೇಲೆ ಆಯ್ತಾ ನಿಮ್ದು ಬರೋ ಕೆಳಬರಲ್ಲ ಕೆಳಬರಲ್ಲ ದಾವಣಗೆರೆಯಲ್ಲಿ ಇಂದು ದಾವಣಗೆರೆಯ ನಗರದ ದೇವತೆಯಾದ ಶ್ರೀ ದುರ್ಗಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಇಂದಿನಿಂದ ಆರಂಭಗೊಂಡಿದೆ. ಆದ ಕಾರಣ ದಾವಣಗೆರೆಯ ಜನತೆಯು ಭಕ್ತಿಪೂರ್ವಕವಾಗಿ ನಮನ ಸಲ್ಲಿಸುತ್ತಿದ್ದಾರೆ. ದಾವಣಗೆರೆಯ ಪ್ರಸಿದ್ಧವಾದ ದೇವರೆಂದರೆ ದುರ್ಗಾದೇವಿ. ಆದ ಕಾರಣದಿಂದಾಗಿ ಜಾತ್ರಾ ಮಹೋತ್ಸವ ಇಂದಿನಿಂದ ಅದ್ದೂರಿಯಾಗಿ ನಡೆಯಲ್ಪಟ್ಟಿದೆ. ಇಂದು ರಾತ್ರಿ 12 ಗಂಟೆಯಿಂದ 1 ತಿಂಗಳ ಜಾತ್ರೆ ನಡೆಯುತ್ತದೆ. ದಾವಣಗೆರೆಯಲ್ಲಿ 2 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಈ ಜಾತ್ರೆಯು ಅದ್ದೂರಿಯಿಂದ ನಡೆಯುತ್ತದೆ. ದಾವಣಗೆರೆ ಮನೆ ಮನೆಗಳಲ್ಲಿ ಹಬ್ಬದ ವಾತಾವರಣ ನಡೆಸಿಕೊಳ್ಳುತ್ತಾರೆ ಹಾಗೂ ಜನರು ಹಬ್ಬದ ವಾತಾವರಣದಲ್ಲಿ ತೊಡಗಿರುತ್ತಾರೆ. ಹೆಂಡತಿ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿದ ಪ್ರಕರಣಕ್ಕೆ ರೋಚಕ ತಿರುಗು ಸಿಕ್ಕಿದೆ. ಮಾರಣಾಂತಿಕವಾಗಿ ಹಲ್ಲೆಗೈದ ಹಿಜಾಜ್ ಹಿಂದೂ ಯುವತಿಯನ್ನು ಪ್ರೀತಿ ಮಾಡುವ ನಾಟಕವಾಡಿ ಮದುವೆ ಆಗಿದೆ ಲವ್ ಜಿಹಾದ್ ಉದ್ದೇಶಕ್ಕಾಗಿ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಎಸ್, ಮಾರಣಾಂತಿಕವಾಗಿ ಹಲ್ಲೆಗೊಳಗಾದ ಅಪೂರ್ವ ಅವತ್ತು ನಡೆದ ಘಟನೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಕುತ್ತಿಗೆಗೆ ಮುಖಕ್ಕೆ ಎಲ್ಲ ಕಡೆ, ನಂದು 2 ವರ್ಷದ ಮಗುನು ನನಗೆ ಎತ್ಕೊಳಕಾಗ್ತಿಲ್ಲ, ನನ್ನ ಕೈಗೆ ರಾಡ್ ಕೂಡಿಸಿ ನನ್ನ ಕೈಗೇನು ಬ್ಯಾಂಡೇಜ್ ಕಟ್ಟಿದ್ರಲ್ಲ ನೀವು ನೋಡ್ತಿದ್ದೀರಿ, ಅದನ್ನು ಇಷ್ಟು ಬ್ಯಾಂಡೇಜ್ ಕಟ್ಟಿ ಎತ್ತೋಕ್ಕೂ ಬರ್ತಿಲ್ಲ, ನನ್ನ ಕೆಲಸ ನಾನು ಮಾಡ್ಕೊಳಕ್ಕೂ ಆಗ್ತಿಲ್ಲ, ನನಗೆ ನನ್ನ ಕೂಸನ್ನು ಎತ್ಕೊಳಕ್ಕೆ ನನಗೆ ಆಗ್ತಿಲ್ಲ, ನನ್ನ ಕೂಸು ನನಗೆ ಗುರುತಿಡಿತಾ ಇಲ್ಲ, ಇಷ್ಟೆಲ್ಲ ಮಾಡಿದ ನಾವು ಇವಂದು ಈ ಮಟ್ಟಕ್ಕೆ ನನ್ನ ಹೊಡೆದಾನ ಅಂದರೆ ನಮಗೆ ನ್ಯಾಯ ದೊರಕಿಸ್ ಕೊಡ್ಬೇಕು ಅಂತ ನಿಮ್ಮ ಮನಸ್ಸಿನಾಗಿದ್ರು. ಗೌರ್ಮೆಂಟ್ ಆಗಿದ್ದು ಪೊಲೀಸರು ನಮ್ಮ ನಿಮ್ಮ ಮೇಲೆ ನಾವು ನಂಬಿಕೆ ಇಟ್ಟಿದ್ದು ಹೇಳಿಕತ್ತೀವಿ, ಅವ್ನಿಗೆ ಮಾತ್ರ ನೀವು ಇದು ತಕ್ಕ ಶಿಕ್ಷಾ ಕೊಡ್ರಿ, ಜೈಲ್ನಾಗ ಹೊಡೀರಿ ಅವಂಗೆ, ಮತ್ತೊಬ್ರಿಗೆ ಮೋಸ ಮಾಡಿದ್ರೆ ನೋವಾದ್ರೆ ಏನಾಗ್ತದೆ ಅನ್ನೋದು ಗೊತ್ತಾಗಲಿ, ಅವಂಗೆ ಆರಾಮ್ ಕೂಡಿಸ್ಬೇಡ್ರಿ ಅವನ್ನ, 2 ಹೊತ್ತು ಊಟ ಸಿಗ್ತದೆ ಅನ್ನೋದಕ್ಕೆ ಅವ ಜೈಲಿಗೆ ಹೋಗ್ತಾನ, ಅದು ಗೊತ್ತದೆ ನನಗೆ. ಇಷ್ಟು ಮಾಡಿ ಇವಂದು ರಿವೆಂಜ್ ತೊಗೊಳೋದು ಇವಂದದು, ಇವಂದು ಸ್ಟೈಲ್ ಇದು ರಿವೆಂಜ್ ತೊಗೊಳೋದು, ಆ ಜೈಲ್ನಾಗ ಆರಾಮ್ ಕೂಡ್ತೀನಿ ಅನ್ನೋ ಮನೋಭಾವದ ಒಂದು, ಆರಾಮ್ ಕೂಡಿಸ್ಬೇಡ್ರಿ ಅವನಲ್ಲೇ, ಅವ್ಗೆ ನನ್ನ ಅದ ನಮಗೆ ಕೊಡೋ ನೀವು ನ್ಯಾಯ, ಈ ನಮ್ಮ ಪೊಲೀಸರು ನಮ್ಗೆ ನಂಬಿಕೆ ಕಳ್ಕೋಬಾರ್ದು, ಅವ್ಗೆ ಈ ಶಿಕ್ಷೆ ಕೊಟ್ರಂದ್ರೆ ನಾವು ನಂಬ್ತೇವೆ ಇವ್ರ ಮೇಲೆ ಇಲ್ಲ, ನಾವು ಗೌರ್ಮೆಂಟನ್ನು ನಂಬೋದಿಲ್ಲ. ವಿದ್ಯಾಭ್ಯಾಸಕ್ಕೆದ್ದು ಹುಬ್ಬಳ್ಳಿಯಲ್ಲಿ ನಾನು ಆಗಾಗ ಹಿಜಾಜ್ ಆಟೋದಲ್ಲಿ ಹೋಗುತ್ತಿದ್ದೆ. ಮುಂದೊಮ್ಮೆ ಆತ ನನ್ನ ಮೇಲೆ ರೇಪ್ ಮಾಡಿದ. ಈ ಅತ್ಯಾಚಾರದ ವಿಡಿಯೋ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದ. ಮದುವೆ ಆಗದಿದ್ರೆ ನಿನ್ನ ತಾಯಿ ಮತ್ತಿತರಿಗೆ ಈ ವಿಷಯ ಹೇಳುವ ಜೊತೆಗೆ ಎಲ್ಲವನ್ನೂ ಬಹಿರಂಗಪಡಿಸುವುದಾಗಿ ಎಚ್ಚರಿಸಿದ. ಈ ಕಾರಣಕ್ಕೆ ಅನಿವಾರ್ಯವಾಗಿ ನಾನು ಹಿಜಾಜ್ನನ್ನು ಮದುವೆ ಆಗೋಕ್ಕೆ ಒಪ್ಪಿಕೊಂಡೆ. ವಿಜಯಪುರದಲ್ಲಿ ಕರೆದೊಯ್ದು ನನ್ನನ್ನು ಹಿಜಾಜ್ ಮದುವೆ ಆದ. ಮದುವೆ ಆಗುತ್ತಿದ್ದಂತೆ ತನ್ನ ಮತ್ತೊಂದು ಮುಖ ತೋರಿಸಲು ಆರಂಭಿಸಿದ. ನನ್ನ ಧರ್ಮಕ್ಕೆ ಮತಾಂತರ ಮಾಡಿಕೊಂಡರಷ್ಟೇ ಸಂಸಾರ ಮಾಡುತ್ತೇನೆ ಅಂತ ಅನಿವಾರ್ಯವಾಗಿ ನಾನು ಮತಾಂತರಗೊಂಡೆ.
ಆದರೆ ಬುರ್ಕ ಹಾಕಬೇಕು, ಹಿಜಾಬ್ ಹಾಕಿಕೊಳ್ಳಬೇಕೆಂದು ಬೇಡಿಸುತ್ತಿದ್ದ. ನನ್ನ ಹೆಸರನ್ನು ಅಫ್ರಾ ಬಾನು ಎಂದು ಬದಲಾಯಿಸಿದ್ದಾನೆ ಎಂದು ಅಪೂರ್ವ ಬೆಡ್ ಮೇಲೆ ಮಲಗಿದಲ್ಲೇ ಕಣ್ಣೀರಿಟ್ಟಿದ್ದಾರೆ. ನಿತ್ಯ ನಮಾಜ್ ಮಾಡುವಂತೆ ನನಗೆ ಫೋರ್ಸ್ ಮಾಡುತ್ತಿದ್ದ, ನಾನ್ ವೆಜ್ ತಿನ್ನಲೇಬೇಕು ಅಂತ ಬೇಡಿಸುತ್ತಿದ್ದ. ಮಗು ಹುಟ್ಟಿದ ನಂತರ ಅವನಿಗೆ ನಾನ್ ವೆಜ್ ಬಾಯಲ್ಲಿಟ್ಟು ತಿನ್ನಿಸುವಂತೆ ಬೇಡಿಸಿದ. ನನ್ನನ್ನು ಹಿಜಾಜ್ ಹಿಪ್ನೋಟೈಸ್ ಮಾಡಿ ತನ್ನಂತೆ ಹೇಳುವಂತೆ ಮಾಡಿದ. ಅವರ ಮನೆಯಲ್ಲಿ ನಾನು ಹಿಜಾಜ್ ಮಾತನ್ನು ಮಾತ್ರ ಕೇಳಿದ್ದೆ. ನಿತ್ಯ ಕಿರುಕುಳ ಕೊಟ್ಟರು ಹೇಗೂ ಸಂಸಾರ ದೂಡುತ್ತಿದ್ದೆ. ಆದರೆ ಅವನಿಗೆ ಇನ್ನೊಂದು ಮದುವೆ ಆಗಿರೋದು, ಮೂವರು ಮಕ್ಕಳಿರೋದು ನನಗೆ ತಡವಾಗಿ ಗಮನಕ್ಕೆ ಬಂತು ಎಂದು ಅಪೂರ್ವ ಅಳಲು ತೋಡಿಕೊಂಡಿದ್ದಾರೆ. ಹೀಗಾಗಿ ಅವರನ್ನು ಜೈಲಿನಲ್ಲಿ ಹೊರಗಡೆ ಬಿಡದಂತೆ ಗಲ್ಲಿಗೇರಿಸಬೇಕೆಂದು ಸಂತ್ರಸ್ತೆ ಅಪೂರ್ವ ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ. 2019 ಪ್ರವಾಹ ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸಿದ ಅಥಣಿ ತಾಲೂಕು ಅಧಿಕಾರಿಗಳ ಮೇಲೆ ಶಾಸಕ ಮಹೇಶ್ ಕುಮಟಳ್ಳಿ ಹರಿಹಾಯ್ದ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದರೂರ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲು ಹೋದಾಗ ಕೃಷ್ಣಾ ನದಿಯ ಪ್ರವಾಹ ಪೀಡಿತ ಜನರು ಬಂದು ತಮಗಾದ ಅನ್ಯಾಯವನ್ನು ಸರಿಪಡಿಸುವಂತೆ ಮನವಿ ಮಾಡಿಕೊಂಡ ಸಂದರ್ಭದಲ್ಲಿ ಕೊಳಕೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಹಾಗೂ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಪ್ರವಾಹ ಸಂತ್ರಸ್ತರ ನೆರವಿಗೆ ಸ್ಪಂದಿಸದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುವ ಮೂಲಕ ಜನಸಾಮಾನ್ಯರಿಗೆ ಸ್ಪಂದಿಸದ ಅಧಿಕಾರಿಗಳು ಇಲ್ಲಿ ಅಗತ್ಯವಿಲ್ಲ, ಅವರನ್ನು ಕೆಲಸದಿಂದ ತೆಗೆದುಹಾಕಬೇಕು, 2019 ಪ್ರವಾಹ ಸಂದರ್ಭದಲ್ಲಿ ಮನೆಗಳನ್ನು ಕಳೆದುಕೊಂಡ ಕೆಲವರಿಗೆ ಅಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರು ತಲಾ 5 ಲಕ್ಷ ರೂಪಾಯಿ ಚೆಕ್ ವಿತರಿಸಿದ್ರು. ಆದರೆ ಅಧಿಕಾರಿಗಳು ಸಿಎಂ ಕೊಟ್ಟ ಚೆಕ್ನನ್ನು ಪಡೆದು ಸಂತ್ರಸ್ತರಿಗೆ ಮರಳಿಸದೆ ಇರುವುದು ತಪ್ಪು, ಇಂತಹ ತಪ್ಪಿತಸ್ಥ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಮೇಲಧಿಕಾರಿಗಳಿಗೆ ಕರೆ ಮಾಡಿ ಆಗ್ರಹಿಸಿದ್ರು. ಹಿಂಗೆ 5 ಮಂದಿ ಕೊಟ್ಟದಾಗ ಇದು ಒಂದು, ಈಗ ಇಲ್ಲಿ ಬಂದಾಗ ಏನಾಗಿತ್ತು ಸರ್ 1 ನಿಮಿಷ ಕಂಪ್ಲೀಟ್ ಮಾಡ್ತೇನೆ. 2019 ಏನು ಎಂಟ್ರಿ ಆಗಿತ್ತು, ರೀಸಭೆ ಆಗೈತಿ, ಅದ ನಂತರ ಅವಾಗ ಮತ್ತೆ ರೀಸಭೆ ಮಾಡ್ಯಾರ, ಅದ್ರಾಗ ಅದು ಎಂಟ್ರಿ ಆಗ್ಯದ, ಎಂಟ್ರಿ ಆಗಿ ಎ ಒಳಗೆ ಬಂದದ. ಬಟ್ ಅದು ಎಕ್ಸಾಮ್ ಆಮೇಲೆ ಮುಂದೆ ಅದು ಇದನ್ನ ಮಾಡೋ ಮುಂದೆ ಡಿಲೀಟ್ ಆಗ್ಯದ, ಡಿಲೀಟ್ ಆಗಿತ್ತಲ್ಲ, ಡಿಲೀಟ್ ಆಗ್ಯದ. ಅಲೋ ಮಾಡಿಸ್ಬೇಕ್ರಿ ಅಂತಾವು ನನ್ನ ಮತಕ್ಷ ಒಂದು 10,000 ಮೇಲೆ ಅದಾವ ಅಂತಾರ ನೋಡ್ರಿ. ಇಲ್ಲಿ ನಮ್ಮಲ್ಲಿ 4,818 ಟೋಟಲ್ ಇದ್ದು ಅನ್ನೋದು. ಈಗ ಸಿಎಂ ಅವ್ರು ಕೊಟ್ಟದ್ದಾರೆ ರೀ, ನಾ ಈಗ ಕೊಡ್ತೇನ್ರಿ ಸ್ವಲ್ಪ ಅದ ಮಾತಾಡ್ಕೊಂಡು ಇವೇನು ಒಂದು ಎಂಟತ್ತದಾವ ಇವಾಗ ಸಿಎಂ ಚೆಕ್ ಕೊಟ್ಟದ್ದು ಜೆನ್ಯೂನ್ ಇದ್ದದ್ದು ಅವ್ ಸ್ವಲ್ಪ ಎಂಟ್ರಿ ಮಾಡೋಣ ಸರ್. ಒಂದ ನಿಮಿಷ ಕೊಡಿ. ಅದರಂತೆ ತಮ್ಮ ಗಮನಕ್ಕೆ ಬಾರದೆ ಸಾವಿರಾರು ಫಲಾನುಭವಿಗಳ ಹೆಸರು ಅಳಿಸಿ ಹೋಗಿವೆ. ಅವುಗಳು ಏಕೆ ಅಳಿಸಿ ಹೋಗಿವೆ ಎಂಬುದು ತಿಳಿಯಬೇಕಿದೆ. ಕ್ಷೇತ್ರದ ಅಭಿವೃದ್ಧಿಗೆ 100 ಕೋಟಿ ಅನುದಾನ ತಂದಿರುವ ಅಧಿಕಾರಿಗಳ ತಪ್ಪಿನಿಂದ ಇವತ್ತು ನೀರಿನ ಹುಣಸೆ ಹಣ್ಣು ತೊಳೆಯುವಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. 2019 ಪ್ರವಾಹದ ಸಂದರ್ಭದಲ್ಲಿ ಸಾಕಷ್ಟು ಮನೆಗಳು ಬಿದ್ದಿವೆ, ಎಲ್ಲ ಅಧಿಕಾರಿಗಳು ಸರಿಪಡಿಸಿ, ಇಲ್ಲವಾದರೆ ನಾವು ನೀವು ಕೂಡಿಕೊಂಡು ಜೋಳಿಗೆ ಹಿಡಿದು ಮನೆ ಕಟ್ಟಿಸಿ ಕೊಡೋಣ, ಹಿಂದೆಯಾದ ತಪ್ಪುಗಳನ್ನು ಸರಿಪಡಿಸಿ ಮರು ಸರ್ವೆ ಮಾಡಿದ ನಂತರ ಮತ್ತೆ ತಾಂತ್ರಿಕ ಸಮಸ್ಯೆಯಾಗಿದೆ, ಈ ಕುರಿತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜೊತೆ ಮಾತನಾಡುತ್ತೇನೆ, ಆ ವೇಳೆ ತಪ್ಪು ಆಗಿರುವುದನ್ನು ಸರಿಪಡಿಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಕ್ಷೇತ್ರದ ಶಾಸಕರು ಮತ್ತು ಅರಣ್ಯ ಹಾಗೂ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಶ್ರೀ ಉಮೇಶ್ ಕತ್ತಿ ಇವರ 62ನೇ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಅವರ ಹುಟ್ಟುಹಬ್ಬಕ್ಕೆ ಹುಕ್ಕೇರಿ ತಾಲೂಕಿನ ಎಲ್ಲ ಗ್ರಾಮದಿಂದ ಹಿರಿಯರು, ಕಿರಿಯರು, ಗಣ್ಯರು ಮತ್ತು ಸುತ್ತಮುತ್ತಲಿನ ಸ್ವಾಮೀಜಿಗಳು ಸೇರಿದಂತೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಎಲ್ಲ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯು ಅಚ್ಚುಕಟ್ಟಾಗಿ ಆರಂಭದಲ್ಲಿ ವಾಣಿಜ್ಯ ನಗರಿಯ ತಾಲೂಕಿಗಷ್ಟೇ ಪ್ಲಾನ್ ಮಾಡಲಾಗಿದ್ದ ಈ ಕಾರ್ಯಕ್ರಮ ಇದೀಗ ರಾಜ್ಯವ್ಯಾಪ್ತಿ ಹರಡಿದೆ. ಆ ಓರ್ವ ಅಧಿಕಾರಿಯ ಉತ್ತಮ ಜನಪರ ಜವಾಬ್ದಾರಿಗೆ ಇಂದು ರಾಜ್ಯದ ರೈತರ ಮನೆ ಬಾಗಿಲಿಗೆ ಅವರ ಹಕ್ಕುಪತ್ರಗಳು ತಲುಪ್ತಾ ಇದೆ. ಹಾಗಾದ್ರೆ ಯಾರು ಆ ಅಧಿಕಾರಿ, ಆತ ನೀಡಿದ್ದ ಪ್ಲಾನ್ ಏನು ಗೊತ್ತಾ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್.
ಇಂದಿನಿಂದ ರಾಜ್ಯದೆಲ್ಲೆಡೆ ಕಂದಾಯ ದಾಖಲೆ ಮನೆ ಬಾಗಿಲಿಗೆ ಅನ್ನೋ ನೂತನ ಪ್ರಯೋಗಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಇಂದು ಚಾಲನೆಯನ್ನ ನೀಡಿದ್ದಾರೆ. ರಾಜ್ಯದೆಲ್ಲೆಡೆ ಆಯಾ ಸಚಿವರು ಶಾಸಕರು ಜನರ ಮನೆಯ ಬಾಗಿಲಿಗೆ ದಾಖಲೆಗಳನ್ನು ತಲುಪಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಷ್ಟಕ್ಕೂ ಈ ವಿನೂತನ ಕಾರ್ಯ ಆರಂಭವಾಗಿದ್ದೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಿಂದ. ಹೌದು, ಹುಬ್ಬಳ್ಳಿಯ ತಹಶೀಲ್ದಾರಾದ ಶಶಿಧರ್ ಮಾಡ್ಯಾಳ್ ಈ ಹಿಂದೆಯೇ ಕಂದಾಯ ದಾಖಲೆಗಳನ್ನು ರೈತರ ಮನೆ ಬಾಗಿಲಿಗೆ ಮುಟ್ಟಿಸುವ ಕಾರ್ಯ ಆರಂಭಕ್ಕೆ ಎಲ್ಲಾ ಸಿದ್ಧತೆಯನ್ನ ನಡೆಸಿದ್ರು. ಇದನ್ನರಿತ ಕಂದಾಯ ಸಚಿವ ಆರ್ ಅಶೋಕ್ ಕೇವಲ ಹುಬ್ಬಳ್ಳಿಗೆ ಮಾತ್ರ ಸೀಮಿತವಾದರೆ ಇದು ರಾಜ್ಯವ್ಯಾಪ್ತಿ ಆಗಬೇಕು ಅನ್ನೋ ಪ್ಲಾನ್ ಮೂಲಕ ಇಂದು ಅಧಿಕೃತವಾಗಿ ಚಾಲನೆಯನ್ನ ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ರೈತರ ಮುಖದಲ್ಲಿ ಸಂತಸ ಮೂಡಿದೆ. ಚಲೋ ಅದ ಸರ್, ನಾವು ಅಲ್ಲಿ ತಹಶೀಲ್ದಾರ ಆಫೀಸ್ ನಿಂತೀವಿ ಅಂದ್ರೆ ಸರ್ ನಾವು 8 ದಿನ 10 ದಿನ ಹಾಕಿ ಸರ್ ನಮ್ಗೆ ಕೊಡ್ಬೇಕಂದ್ರೆ ಅವ್ರ ಈಗ ಇದೇನು ಮಾಡಿರಲ್ಲ, ಇದು ಭಾಳ ನಮ್ಗೆ ಒಳ್ಳೆ ಕೆಲಸ ಸರ್. ನಮ್ದು ಟೈಮ್ ಉಳಿತೀವಿ, ನಮ್ಗೆ ಹೊಲಮಣಿಗಳು ಕೆಲಸ ಮಾಡೋಕ್ಕೂ ನಮ್ಗೆ ಟೈಮ್ ಸಿಗುತ್ತೆ ಸರ್. ಇಲ್ಲ ಉತ್ತರಕ್ಕೆ ನಾವು 10 ದಿನ ಹೋಗೋದಕ್ಕೆ ಸರ್, 8 ದಿನ 5 ದಿನ ಇದೇನು ಮಾಡಿರಲ್ಲ ತಹಶೀಲ್ದಾರ್ ಸಾಹೇಬ್ರಿಗೆ ಭಾಳ ನಮ್ಗೆ ಧನ್ಯವಾದ ಹೇಳ್ತೇವೆ ಸರ್. ನಮಗೂ ಚಲೋ ಸರ್, ನಮ್ಮ ಭಾಗದ ರೈತರಿಗೆ. ಆಮೇಲೆ ಇನ್ನೊಂದು ಸರ್, ಇದು ಎಲ್ಲಿ ನಮ್ಮ ಕರ್ನಾಟಕ ಒಳಗೆ ಇದ್ದಿದ್ದೇ ಇಲ್ಲ ಸರ್, ಇದೇ ಪ್ರಥಮವಾಗಿ ಮಾಡಿದ್ದೆ. ಅದು ನಮ್ಮ ಹುಬ್ಬಳ್ಳಿ ಒಳಗೆ ಉದ್ಘಾಟನೆ ಆಗಿದೆ, ಭಾಳ ನಮ್ಗೆ ಸಂತೋಷ ಆಗಿದೆ ಸರ್. ಅದನ್ನು ಹೇಳೋಕೆ ಇದು ಇಷ್ಟಪಡ್ತೇವೆ ಸರ್. ಭಾಳ ಸರ್, ಒಂದು PTC ತೊಗೋಬೇಕಂದ್ರೆ ನಾವು ಅರ್ಜಿ ಕೊಟ್ಟು 8 ದಿನ ಸರ್. ಈಗ ಅದು ಉಚಿತವಾಗಿ ಕೊಡ್ತಾರೆ ಅಂದರೆ ನಮ್ಗೆ ಭಾಳ ತುಂಬ ಅನುಕೂಲ ಆಗಿದೆ ಸರ್. ಉತ್ತಾರಕ್ಕೆ ನಾವು ಅಲ್ಲಿ ಹೋಗಿ ನಿಲ್ಬೇಕಂದ್ರೆ ಸರ್, ಇವತ್ತು ನಿಂತು ಸಾಯಂಕಾಲ ಬರ್ತಿತ್ತು ಅಂದ್ರೆ ಮುಂಜಾನೆ ಬರ್ತಿತ್ತು, ಅದು ನಮ್ಗೆ ಗೊತ್ತಿಲ್ಲ ಸರ್. ಅದು ಉತ್ತಾರ ಒಂದು ಫ್ರೀ ಕೊಡೋಂಗೆ ಮಾಡೋಣ, ಅದನ್ನು ಭಾಳ ನಮ್ಮ ಚಲೋ ಸರ್. ಆಮೇಲೆ ಅದರೊಳಗೆ ನಕಾಶ ನಮ್ಮ ಬೂದು ಹಾಕಲಿ ಎಲ್ಲ ಕೊಡ್ತಾರೆ ಸರ್, ಅದಕ್ಕೆ ನಮ್ಗೆ ಭಾಳ ಚಲೋ ಆಗ್ಯದ ಸರ್. ಇದಕ್ಕೆ ನಾವು ತಹಶೀಲ್ದಾರ್ ಸಾಹೇಬ್ರಿಗೆ ಆಮೇಲೆ ಇವರಿಗೆ ಹೃದಯಪೂರ್ವಕ ನಾವು ಧನ್ಯವಾದ ಹೇಳ್ತೇವೆ ಸರ್. ಆಮೇಲೆ ಇದು ನಮ್ಮ ಸರ್ ನಾಗಭೂಷಣ್ ಕಾಳೆ ಅಂತೇಳಿ, ನಾವು ರೈತ ಸರ್ ಬೆಂಗೇರಿಯವರು. ಇಂದು ಧಾರವಾಡ ಜಿಲ್ಲೆಯಾದ್ಯಂತ ಒಟ್ಟು 8 ತಾಲೂಕಿನಲ್ಲಿ 6513 ಕುಟುಂಬಗಳಿಗೆ ಕಂದಾಯ ದಾಖಲೆಗಳನ್ನು ಹಂಚಲಾಗಿದೆ. ಅದರಲ್ಲೂ ಆದಾಯ ಪ್ರಮಾಣ ಪತ್ರ, ಪಹಣಿ ಪತ್ರ, ಜಾತಿ ಪ್ರಮಾಣ ಪತ್ರ, ಸರ್ವೆ ನಕ್ಷೆಗಳ ದಾಖಲೆ ಪತ್ರ ಸೇರಿದಂತೆ ಈ ಆಡಳಿತದಲ್ಲಿ ಬರುವ ಕುಟುಂಬವಾರು ದಾಖಲೆಗಳನ್ನು ಪ್ಲಾಸ್ಟಿಕ್ ಲಕೋಟೆಯಲ್ಲಿ ಹಾಕಿ ನೀಡಲಾಗಿದೆ. ಸಮಾಜ ಅಲ್ಲಿ ಹೋದರೆ ಸರ್ವರ್ ಇರೋಂಗಿಲ್ಲ, ಸರ್ವರ್ ಇದ್ರೆ ಆ ಸ್ಟಾಪ್ ಇರೋಂಗಿಲ್ಲ, ಸ್ಟಾಪ್ ಇರೋಂಗಿಲ್ಲ, ಎಲ್ಲೋ ಊಟಕ್ಕೆ ಹೋಗಿರ್ತಾರ. ಆಮೇಗಿಂದ ಇದು ಮನೆ ಮನೆಗೆ ಮಾಡಿದ್ದೆ ಭಾಳ ಒಳ್ಳೇದು. ಇದು ಏನು ಸಮಸ್ಯೆ ಆಗ್ತಿತ್ತು ಅಲ್ರಿ, ರೈತರಿಗೆ ಏನು ಸಮಸ್ಯೆ ಆಗಿತ್ತಂದರೆ ನಾವಲ್ಲಿ ಪಾಳೆ ಹಚ್ಬೇಕು, ನಾವು ಪಾಳೆ ಹಚ್ಚಿದಾಗ ಅವ್ರು ಊಟಕ್ಕೆ ಹೋಗ್ತೀನಿ ಅಂತಾರೆ. ಊಟಕ್ಕೆ ಹೋಗಿ ಬಂದಿಂದ ಸರ್ವರ್ ಇರೋಂಗಿಲ್ಲ, ಆ ಸರ್ವರ್ ಬಂದರೆ ಅವ್ರು ಇರೋಂಗಿಲ್ಲ. ಹಿಂಗೆ ಮಾಡಿದ್ದು ಭಾಳ ಚಲೋ ಐತೆ ಅಂತ ನನ್ನ ಪ್ರತಿಯೊಂದು ದಾಖಲೆಗಳನ್ನ ಮನೆ ಮನೆಗೆ ತಂದು ಮುಟ್ಟಿಸುವಂಥ ವ್ಯವಸ್ಥೆ ಮಾಡ್ಯಾರೀಗ ಭಾಳ ಚಲೋ ಐತೆ. ಅದು ಭಾಳ ಚಲೋ ಐತೆ. ಏನು ಚಲೋ ಐತೆ ಅಲ್ಲ, ಮುಟ್ಸೋದು ಮನೆ ಒಂದು ಅಲ್ಲಿ ನಾವು ಹೋಗಿ ತಪ್ಪಲ್ಲ ರೀ, ಮತ್ತು ಇಲ್ಲಿ ಮನೆ ಮನೆಗೆ ಬಂದಿದ್ದು ಒಳ್ಳೇದಾಯ್ತು. ಅದು ರೈತರಿಗೆಲ್ಲ ಅನುಕೂಲ ಆಯ್ತದೆ. ಮತ್ತು ನಮ್ದು ಕೆಲಸ ಬಗ್ಗೆ ಬಿಟ್ಟು ಒಟ್ಟು ಅವ್ರು ಹೋಗಿ ನಿಲ್ಬೇಕಲ್ಲೇ, ಒಂದು ಉತ್ತಾರ ತೊಗೋಬೇಕಾದ್ರೆ 8 ದಿನ ಅಡ್ಡಾಡ್ಬೇಕು. ಭಾಳ ಚಲೋ ಆಯ್ತು ರೀ. ಅದು ಎಲ್ಲಪ್ಪ ಕಾಳೆ ಅಂತೇಳಿ ಸರ್ಕಾರಿ ಸಂಘದ ಅಧ್ಯಕ್ಷ. ಇನ್ನು ಈ ಕಾರ್ಯ ಜನವರಿ 26ರಂದು ಆಗಬೇಕಿತ್ತು, ಆದರೆ ಕೆಲ ತಾಂತ್ರಿಕ ಸಮಸ್ಯೆಯಿಂದ ಸದ್ಯ ಇದೀಗ ಆರಂಭವಾಗಿದ್ದು ಬಡಜನರು ಕಚೇರಿಗಳಿಗೆ ಅಲೆಯುವ ಕೆಲಸಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಒಟ್ಟಾರೆ ಒಂದೇ ಒಂದು ದಾಖಲೆ ಪಡೆಯಲು ನಿತ್ಯ ಓಡಾಡುತ್ತಿದ್ದ ರೈತ ಕುಟುಂಬಗಳಿಗೆ ಈ ನೂತನ ಯೋಜನೆ ಕೊಂಚ ಒತ್ತಡದಿಂದ ಪಾರು ಮಾಡಿದೆ. ಕೇವಲ ತಾಲೂಕಿಗೆ ಸೀಮಿತವಾಗಿದ್ದ ಈ ಯೋಜನೆ ಇದೀಗ ರಾಜ್ಯಾದ್ಯಂತ ಆರಂಭವಾಗಿದ್ದು ಓರ್ವ ಅಧಿಕಾರಿಯ ದಕ್ಷ ವಿಚಾರಗಳು ಏನೆಲ್ಲ ಬದಲಾವಣೆ ಮಾಡುತ್ತೆ ಅನ್ನೋದು ಈ ಮೂಲಕ ಹೊರಬಿದ್ದಿದೆ. ಆಕಾಶ್ ಆಸ್ಪತ್ರೆ, ಆಕಾಶ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ದೇವನಹಳ್ಳಿ ಇವರ ಸಹಯೋಗದೊಂದಿಗೆ KMK ಟ್ರಸ್ಟ್ ವತಿಯಿಂದ ಚಿಂತಾಮಣಿ ತಾಲೂಕು ಮುರಗಮಲ್ಲ ಹೋಬಳಿ ಮಟ್ಟದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಂದು ಮುರಗಮಲ್ಲ ಗ್ರಾಮದಲ್ಲಿ ಏರ್ಪಡಿಸಲಾಯಿತು. ಈ ಶಿಬಿರಕ್ಕೆ ಮುರಗಮಲ್ಲ ಹೋಬಳಿಯ ಮೂಲೆ ಮೂಲೆಯಿಂದ ಸರಿಸುಮಾರು 1800ಕ್ಕೂ ಹೆಚ್ಚಿನ ಜನರು ಭೇಟಿ ಮಾಡಿ ತಮ್ಮ ತಮ್ಮ ಆರೋಗ್ಯದ ತಪಾಸಣೆಯನ್ನು ಮಾಡಿಸಿಕೊಂಡರು. ಇನ್ನು ಈ ಆರೋಗ್ಯ ಶಿಬಿರದಲ್ಲಿ ಕಣ್ಣಿನ ಪರೀಕ್ಷೆ, ಹಲ್ಲಿನ ಪರೀಕ್ಷೆ, ಜನರಲ್ ಫಿಸಿಷಿಯನ್, ಮಕ್ಕಳ ಆರೋಗ್ಯ ಪರೀಕ್ಷೆ, ರಕ್ತದ ಒತ್ತಡ ಪರೀಕ್ಷೆ, ಬೆನ್ನು ನೋವಿನ ಪರೀಕ್ಷೆ, ಆರೋಗ್ಯ ಪರೀಕ್ಷೆ ಸೇರಿದಂತೆ ಶಸ್ತ್ರ ಪರೀಕ್ಷೆ ಮಾಡಲಾಯಿತು. ಈ ಸಂದರ್ಭದಲ್ಲಿ KMK ಟ್ರಸ್ಟ್ ಅಧ್ಯಕ್ಷ GN ವೇಣುಗೋಪಾಲ್ ಅಲಿಯಸ್ ದೇವನಹಳ್ಳಿ ಗೋಪಿರವರು ಮಾತನಾಡಿ, ಕಳೆದ ತಿಂಗಳಿನಲ್ಲಿ ಇದೇ ಚಿಂತಾಮಣಿ ತಾಲೂಕಿನ ಸಂತೆಕಲ್ಲಹಳ್ಳಿಯಲ್ಲಿ ಇದೇ ರೀತಿಯ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ವಿ. ತಪಾಸಣೆ ನಡೆದ ನಂತರ ಅದರಲ್ಲಿ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರುವವರನ್ನು ಗುರುತಿಸಿ ಅವರಿಗೆ ನಾವೇ ವಾಹನ ಸೌಲಭ್ಯ ಕಲ್ಪಿಸಿ ದೇವನಹಳ್ಳಿಯ ಆಕಾಶ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರಿಗೆ ಅವಶ್ಯಕ ಚಿಕಿತ್ಸೆಯನ್ನು ಉಚಿತವಾಗಿ ಕೊಡಿಸಿ ಆರೋಗ್ಯ ಸಮಸ್ಯೆಯಿಂದ ಗುಣಮುಖವಾದ ನಂತರ ಅವರ ಮನೆ ಬಾಗಿಲುಗಳಿಗೆ ಬಿಡುವ ವ್ಯವಸ್ಥೆಯನ್ನು ಮಾಡಿದ್ವಿ. ಹಾಗೆಯೇ ಈ ಶಿಬಿರದಲ್ಲೂ ಸಹ ತಪಾಸಣೆಯನ್ನು ಮಾಡಿಸಿಕೊಂಡವರಲ್ಲಿ ಯಾರಿಗಾದರೂ ಹೆಚ್ಚಿನ ಆರೋಗ್ಯ ಸಮಸ್ಯೆ ಕಂಡುಬಂದಲ್ಲಿ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಕೊಡಿಸುವ ಜವಾಬ್ದಾರಿಯನ್ನು ನಾವೇ ವಹಿಸಿಕೊಳ್ತೇವೆ.
ನಾವು ನಾಮ ಮಾತ್ರಕ್ಕೋ ಇಲ್ಲ ಪ್ರಚಾರಕ್ಕೋ ಶಿಬಿರವನ್ನ ಮಾಡ್ತಿಲ್ಲ. ನಿಸ್ವಾರ್ಥ ಮನೋಭಾವದಿಂದ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೇವೆ. ಆದ್ದರಿಂದ ಎಲ್ಲರೂ ಸದುಪಯೋಗ ಪಡಿಸಿಕೊಂಡು ಆರೋಗ್ಯ ಕಾಪಾಡಿಕೊಳ್ಳಿ ಎಂದರು. ಆರೋಗ್ಯ ಶಿಬಿರ ದಾರಿ ಜನ ಆರೋಗ್ಯ ತಪಾಸಣೆಗೋಸ್ಕರ ಎಲ್ಲ ಊರಿನಿಂದ ಬಂದಿರ್ತಾರೆ. ಅವರಿಗೆ ಆರೋಗ್ಯ ಸಿಗಲಿ ಎಂದು ಗೌರವ ಬೇಡಿಕೊಂತ ಇವತ್ತು ಈ ಆರೋಗ್ಯ ಶಿಬಿರವನ್ನು ನಮ್ಮ ಮುಖಂಡರು ರಾಜಣ್ಣ ಅವರು ಅವರ ಸಂಗಡಿಗರು ಎಲ್ಲರೂ ಸೇರಿ ಒಬ್ಬರಲ್ಲ ಇಬ್ಬರಲ್ಲ ಹತ್ತು ಜನ ಸಂಗಡಿಗರು ಎಲ್ಲ ಸೇರಿ ಯಶಸ್ವಿ ಇವತ್ತು ಜನಗಳಿಗೆ ಆರೋಗ್ಯ ಬಗ್ಗೆ ಸಿಗಬೇಕು. ಪ್ರತಿ ಹಳ್ಳಿಯಿಂದಲೂ ಜನಗಳನ್ನ ಗುರುತು ಮಾಡಿ ಹಳ್ಳಿಯಲ್ಲಿ 50 ಜನ ಇದ್ದಾರೆ 60 ಜನ ಇದ್ದಾರೆ ಮುರುಗಮಲ್ಲ ಅಲ್ಲಿ ಎಷ್ಟು ಜನ ಇದ್ದಾರೆ ಒಂದು ವಾರ್ಡ್ ವೈಸ್ ಟೈಪು ವ್ಯವಸ್ಥೆ ಮಾಡಿ ಬ್ಲಾಕ್ ವೈಸಲ್ಲಿ ಅವ್ರನ್ನೆಲ್ಲ ಈ ಆರೋಗ್ಯ ಶಿಬಿರಕ್ಕೆ ಕರ್ಕೊಂಡ್ಬಂದು ಇಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಆಕಾಶ್ ಹಾಸ್ಪಿಟ್ಲು ವೈದ್ಯ ಹಾಸ್ಪಿಟ್ಲು ಜೈನ್ ಹಾಸ್ಪಿಟ್ಲಿಗೆ ಶಸ್ತ್ರಚಿಕಿತ್ಸೆಗಳಿಗೆ ಇಲ್ಲಿಂದ ನಮ್ಮ ಕೆಎಂಕೆ ಟ್ರಸ್ಟ್ ಪರವಾಗಿ ಆರೋಗ್ಯ ಶಸ್ತ್ರಚಿಕಿತ್ಸೆ ಪೂರ್ಣಗೊಳಿಸಿಕೊಂಡು ಮನೆಗೆ ಬರ್ತಾರೆ ಅಂತೇಳಿ ನಾವು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಈ ಕಾರ್ಯಕ್ರಮದಲ್ಲಿ ಪೆದ್ದೂರು ನಾಗರಾಜ ರೆಡ್ಡಿ, ಟಿಪಿಎಸ್ ರಾಜಣ್ಣ, ಅಂಕಣ್ಣ, ರಾಜಶೇಖರ ರೆಡ್ಡಿ, ಸಂತೇಕಲ್ಲಹಳ್ಳಿ ಮುನಿರಾಜು, ದೊಡ್ಡಗಂಜೂರು ನಾಗರಾಜ, ಅಂಕಣ್ಣ, ದೇವರಾಜ, ಕೃಷ್ಣಾರೆಡ್ಡಿ, ಆನಂದರೆಡ್ಡಿ ಸೇರಿದಂತೆ ಕೆಎಂಕೆ ಟ್ರಸ್ಟ್ನ ಅಭಿಮಾನಿಗಳು, ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಹಿಜಬ್ ವಿವಾದ ತೀರ್ಪು ಹಿನ್ನೆಲೆ ಕಾಲೇಜು ಬಿಟ್ಟು ಮನೆಗೆ ತೆರಳಿದ ವಿದ್ಯಾರ್ಥಿಗಳು, ಪರೀಕ್ಷೆ ಬಿಟ್ಟು ಹೊರ ನಡೆದ 8 ವಿದ್ಯಾರ್ಥಿಗಳು, ಹಿಜಬ್ ಬಿಟ್ಟು ಕ್ಲಾಸ್ಗೆ ಬರಲ್ಲ ಎಂದು ಮನೆಗೆ ತೆರಳಿದ ವಿದ್ಯಾರ್ಥಿಗಳು, ಹಿಜಬ್ ತೆಗೆಯದೆ ಬೆಳಿಗ್ಗೆಯಿಂದ ಕೋರ್ಟ್ ಆದೇಶ ಕಾಯುತ್ತಿದ್ದ ವಿದ್ಯಾರ್ಥಿನಿಯರು, ಕೆಂಬಾವಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಘಟನೆ, ದ್ವಿತೀಯ ಪಿಯುಸಿ ಪೂರ್ವಭಾವಿ ಪರೀಕ್ಷೆ ಬಿಟ್ಟು ಹೊರಕ್ಕೆ, ಸುರಪುರ ತಾಲೂಕಿನ ಕೆಂಬಾವಿ ಪಟ್ಟಣ ಸರ್ಕಾರಿ ಪದವಿ ಪೂರ್ವ ವಿಜಯನಗರ ಜಿಲ್ಲೆ ಕೋಡ್ಲಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಿಗೆ ಎಚ್ಐವಿ ಹಾಗೂ ಏಡ್ಸ್ ಜಾಗೃತಿ ಕಾರ್ಯಾಲಯ ಜರುಗಿತು. ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಎಂ ಶಾರದಾಬಾಯಿ ಉದ್ಘಾಟಿಸಿದರು. ತಾಲೂಕು ವೈದ್ಯಾಧಿಕಾರಿ ಷಣ್ಮುಖ ನಾಯಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಹಿರಿಯ ಆಪ್ತ ಸಮಾಲೋಚಕ ಮರುಳ ಆರಾಧ್ಯ ಉಪನ್ಯಾಸ ನೀಡಿದರು. ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ಸರಸ್ವತಿ ರಾಘವೇಂದ್ರ ಹಾಗೂ ಪಟ್ಟಣ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ವೇದಿಕೆಯಲ್ಲಿದ್ದರು. ಪಟ್ಟಣ ಪಂಚಾಯತ್ ಸದಸ್ಯ ಎಚ್ಎಂ ಸಚಿನ್ ಕುಮಾರ್ ಮಾತನಾಡಿದರು. ಪಟ್ಟಣ ಪಂಚಾಯತ್ ಸರ್ವ ಸದಸ್ಯರು ಭಾಗವಹಿಸಿದರು. ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ಐಟಿಸಿ ಸಿಬ್ಬಂದಿ ಹಾಜರಿದ್ದರು. ಮಕ್ಕಳ ಹಿತದೃಷ್ಟಿಯಿಂದ ಎಲ್ಲರೂ ನ್ಯಾಯಾಲಯದ ಆದೇಶ ಪಾಲಿಸಬೇಕು, ಸಿಎಂ ಬಸವರಾಜ ಬೊಮ್ಮಾಯಿ. ಉಚ್ಚ ನ್ಯಾಯಾಲಯವು ವಸ್ತ್ರ ಸಂಹಿತೆಯ ಕುರಿತು ಪ್ರಕರಣದಲ್ಲಿ ತನ್ನ ತೀರ್ಪನ್ನ ಪ್ರಕಟಿಸಿದೆ. ಸಮವಸ್ತ್ರವನ್ನ ಎತ್ತಿ ಹಿಡಿದಿದೆ ಮತ್ತು ಹಿಜಾಬ್ ಅತ್ಯಗತ್ಯ ಧಾರ್ಮಿಕ ಆಚರಣೆಯಲ್ಲ ಎನ್ನುವುದನ್ನ ಹೇಳಿದೆ. ಮಕ್ಕಳ ಹಿತದೃಷ್ಟಿಯಿಂದ ಎಲ್ಲರೂ ನ್ಯಾಯಾಲಯದ ಆದೇಶ ಪಾಲಿಸಬೇಕು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದರು. ಅವರು ಇಂದು ಬೆಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ನೀಡಿದ ಪ್ರತಿಕ್ರಿಯೆಯಲ್ಲಿ ಈ ವಿಷಯ ತಿಳಿಸಿದರು. ಇದು ನಮ್ಮ ಮಕ್ಕಳ ಭವಿಷ್ಯ ಹಾಗೂ ಶಿಕ್ಷಣದ ಪ್ರಶ್ನೆ. ಮಕ್ಕಳಿಗೆ ವಿದ್ಯೆಗಿಂತ ಮುಖ್ಯವಾದದ್ದು ಬೇರೊಂದಿಲ್ಲ. ಹೀಗಾಗಿ ಉಚ್ಚ ನ್ಯಾಯಾಲಯದ ತ್ರಿಸದಸ್ಯ ಪೀಠ ನೀಡಿರುವ ತೀರ್ಪನ್ನು ನಾವೆಲ್ಲರೂ ಪಾಲಿಸಬೇಕು. ಅನುಷ್ಠಾನಗೊಳಿಸುವ ಸಂದರ್ಭದಲ್ಲಿ ಎಲ್ಲರೂ ಸಹಕಾರ ನೀಡಬೇಕು, ಶಾಂತಿಯನ್ನು ಕಾಪಾಡಬೇಕು. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಬಹಳ ಮುಖ್ಯ. ಜನತೆ, ಎಲ್ಲ ಸಮುದಾಯದ ನಾಯಕರು, ಪಾಲಕರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ತೀರ್ಪನ್ನು ಒಪ್ಪಿಕೊಂಡು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ತೀರ್ಪಿನ ಅನ್ವಯ ಶಿಕ್ಷಣ ನೀಡಲು ಸಹಕರಿಸಬೇಕು ಬೇಕೆಂದು ಕಳಕಳಿಯ ವಿನಂತಿ ಮಾಡಿದರು. ಈತನೇ ಮಾಧ್ಯಮಗಳಿಂದ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಸಮವಸ್ತ್ರದ ಕೇಸ್ನಲ್ಲಿ ತನ್ನ ತೀರ್ಪನ್ನು ನೀಡುತ್ತಿರುವುದರ ಬಗ್ಗೆ ಮಾಹಿತಿ ಬಂದಿದೆ. ಅದರಲ್ಲಿ ಸಮವಸ್ತ್ರವನ್ನು ಎತ್ತಿ ಹಿಡಿದಿದೆ ಮತ್ತು ಹಿಜಾಬ್ ಒಂದು ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲ ಅನ್ನೋದನ್ನು ಹೇಳಿದೆ. ಅದೇನಾದರೂ ಇರಲಿ, ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಇದೆ, ನಮ್ಮ ಮಕ್ಕಳ ಶಿಕ್ಷಣದ ಪ್ರಶ್ನೆ ಇದೆ.
ಮಕ್ಕಳಿಗೆ ವಿದ್ಯಕ್ಕಿಂತ ಮುಖ್ಯ ಮತ್ತೊಂದು ಯಾವುದೂ ಇಲ್ಲ. ಹೀಗಾಗಿ ತ್ರಿಸದಸ್ಯ ಪೀಠ ಉಚ್ಚ ನ್ಯಾಯಾಲಯದ ಏನು ತೀರ್ಪು ಕೊಟ್ಟಿದೆ ನಾವೆಲ್ಲರೂ ಕೂಡ ಇದನ್ನು ಪಾಲಿಸಬೇಕು. ಇದನ್ನು ನಾವು ಅನುಷ್ಠಾನಗೊಳಿಸುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು, ಶಾಂತಿಯನ್ನು ಕಾಪಾಡಬೇಕು. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇರುವಂಥದ್ದು ಬಹಳ ಮುಖ್ಯ. ನಾನು ಸಮಸ್ತ ಎಲ್ಲ ಜನತೆಗೆ, ಎಲ್ಲ ಸಮುದಾಯದ ನಾಯಕರಿಗೆ, ಎಲ್ಲ ಪಾಲಕರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಕಳಕಳಿ ವಿನಂತಿಯನ್ನು ಮಾಡ್ತೇನೆ. ಈ ಒಂದು ತೀರ್ಪಿನ ನಂತರ ನಾವೆಲ್ಲರೂ ಒಪ್ಪಿಕೊಂಡು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ಏನು ತೀರ್ಪಿನ ಅನ್ವಯ ಬರುವಂಥ ದಿನಗಳಲ್ಲಿ ನಮ್ಮ ಎಜುಕೇಷನನ್ನು, ನಮ್ಮ ಶಿಕ್ಷಣವನ್ನು ಮಕ್ಕಳಿಗೆ ಕೊಡೋದಕ್ಕೆ ಎಲ್ಲರೂ ಕೂಡ ಇದರಲ್ಲಿ ಸಹಕಾರ ಮಾಡಬೇಕು ಅನ್ನುವಂಥ ಕಳಕಳಿ ವಿನಂತಿ ನಾನು ಮಾಡ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹೈಕೋರ್ಟ್ ಆಜ್ಞೆಯನ್ನು ಪಾಲನೆ ಮಾಡಿ, ನಿಮ್ಮ ಶಿಕ್ಷಣ ಬಹಳ ಮುಖ್ಯ. ಯಾವುದೇ ರೀತಿಯ ಕ್ಲಾಸ್ಗಳಲ್ಲಾಗಲಿ, ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಆದಂಗೆ ಅದನ್ನು ಅದರಿಂದ ಹೊರಗೆ ಉಳಿಯೋದಾಗಲಿ, ಯಾವುದನ್ನು ಕೂಡ ಮಾಡದೆ ಎಲ್ಲರೂ ಕೂಡ ಕ್ಲಾಸಿಗೆ ಭಾಗವಹಿಸಬೇಕು, ಶಿಕ್ಷಣದಲ್ಲಿ ಭಾಗವಹಿಸಬೇಕು, ಎಕ್ಸಾಮಿನೇಷನ್ ಭಾಗವಹಿಸಬೇಕು. ನಿಮ್ಮ ನಿಮ್ಮ ಭವಿಷ್ಯಗಳನ್ನು ಉತ್ತಮ ರೀತಿಯಲ್ಲಿ ನಿರ್ಮಿಸಲು ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕು ಮತ್ತು ಆ ಥರ ಮಾಡಬೇಕನ್ನುವಂಥ ಕಳಕಳಿ ವಿನಂತಿ ಕೂಡ ನಾನು ಈಗಾಗಲೇ ಕಾನೂನು ಸುವ್ಯವಸ್ಥೆಗೆ ನಾವು ನಿಯೋಜನೆಯನ್ನು ಮಾಡಿದ್ದೇವೆ. ಹೈಕೋರ್ಟ್ ತೀರ್ಪು ಬಂದ ಮೇಲೆ ಒಂದು ಇತ್ಯರ್ಥ, ಒಂದು ಮಟ್ಟಕ್ಕೆ ಇತ್ಯರ್ಥ ಆಗಿದ್ದರಿಂದ ಎಲ್ಲರೂ ಒಪ್ಕೋಬೇಕು. ಇದರ ವ್ಯತಿರಿಕ್ತವಾಗಿ ಕಾನೂನು ಸುವ್ಯವಸ್ಥೆ ಕೈ ತೆಗೆದುಕೊಂಡ್ರೆ ನಮ್ಮ ಗೃಹ ಇಲಾಖೆ ಅದಕ್ಕೆ ತಕ್ಕವಾದಂಥ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಂಡು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಹತ್ತಿದ ಬೆಂಕಿ ಹೊತ್ತಿ ಉರಿಯುತ್ತಿರುವ ಕಾರ್ಖಾನೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಪ್ರತಿಷ್ಠಿತ ಸಕ್ಕರೆ ಕಾರ್ಖಾನೆ. ಕಾಗವಾಡ ತಾಲೂಕಿನ ಉಗಾರ ಕುರ್ತದಲ್ಲಿರುವ ಸಕ್ಕರೆ ಕಾರ್ಖಾನೆ ತುಂಬಿದ ಟ್ರ್ಯಾಕ್ಟರ್ಗಳು ಮರಳಿ ವಾಪಸ್. ಭಯದಿಂದ ವಾಪಸ್ಸಾಗ್ತಿರುವ ಟ್ರ್ಯಾಕ್ಟರ್ಗಳು ಕಬ್ಬು ಕಟಾವು ಮಾಡಿದ್ದನ್ನು ಖಾಲಿ ಮಾಡಲು ಕಾರ್ಖಾನೆ ಒಳಗೆ ಹೋಗಿದ್ದ ಟ್ರ್ಯಾಕ್ಟರ್ಗಳು ಇನ್ನು ಯಾವುದೇ ಅನಾಹುತದ ಬಗ್ಗೆ ವರದಿಯಾಗಿಲ್ಲ. 8 ಗಂಟೆಗೆ ಸುಮಾರಿಗೆ ಹೊತ್ತಿರುವ ಬೆಂಕಿ, ಕೋಟಿಗಟ್ಟಲೆ ಆಸ್ತಿ ಪಾಸ್ತಿ ಹಾನಿಯಾಗಿರುವ ಶಂಕೆ. ಉಗಾರ ಫ್ಯಾಕ್ಟ್ರಿ ರೀ, ಉಗಾರ ಫ್ಯಾಕ್ಟ್ರಿ ಉರಿ ಐತೈತ್ರಿ. ಮಾಡ್ಕೋ ಬಂದಿತ್ತು.